ಸಜ್ಜು ವರ್ಷಗಿದ ಟು ಟೀಮ್ ಇಲ್ಲೇ ಕೂತಿದ್ದೀವಿ, ನೀವೆಲ್ಲ ನೋಡ್ತಾ ಇದ್ದೀರಾ, ಯಾಕೆ ಡಿಲೇ ಆಯಿತು ಅಂತ ನಾಕ್ಷಕ ತುಂಬ ಕೂಲಂಕುಷವಾಗಿ ಹೇಳಿದ್ರು. ನಮ್ಮ ಆತ್ಮೀಯ ಸ್ನೇಹಿತ ಅವರ ಅಗಲಿಕೆಯಿಂದ ಆ ಬ್ಯುಸಿಯಲ್ಲಿ ಒಂದು ಸ್ವಲ್ಪ ನಾವು ಒಂದು 15 ದಿನ ಮುಂದೆ ಬಂದಿವಿ ಅಷ್ಟೆ. ಚಿತ್ರೀಕರಣ ಮತ್ತೆ ಶುರು ಆಗಿದೆ, ಟೀಮ್ ಇದೆ ಇಲ್ಲಿ, ಎಲ್ಲರೂ ಸೇರ್ಕೊಂಡಿದ್ದಾರೆ. ಸಾಧು ಸರ್ ಇದ್ದಾರೆ, ರಘುವಣ್ಣ ಇದ್ದಾರೆ, ಅರುಣ್ಣು, ನಮ್ಮ ಶ್ರೀಧರರು, ಸತ್ಯ, ಪ್ರತಿಯೊಬ್ಬರೂ ತುಂಬ ಪ್ರೀತಿಯಿಂದ ಒಂದಾಗಿದ್ದಾರೆ. ಅಲ್ಲೂ ಕೆಲಸ ಮಾಡಿದ್ವಿ, ಇಲ್ಲೂ ಅದನ್ನೇ ಮಾಡ್ತಿದ್ವಿ. ರಚಿತಾ ಜಾಯ್ನ್ ಆಗಿದ್ದಾರೆ, ನಮಗೆ ಒಂದು ಶುಭ ಸಂಕೇತ. ಸುದೀಪ್ ಹೇಳಿದಾಗೆ, ಸುದೀಪ್ ಅವರೊಂದು ಹೇಳಿದರು, ಯಾವ ಯಾವುದ್ರಲ್ಲೂ ಹೇಳಿದ್ರು, ಬಿಗ್ ಬಾಸ್ಲ್ಲಿ ಇರ್ಬೇಕು ನೀನು, ಮುರುಳಿ ಯಾವ ಸಿನಿಮಾ ಮಾಡಿದ್ರಿ, ರಥ ಲಕ್ಕಿ ಹೀರೋಯಿನ್, ಇವರು ಇವ್ರು ಸಿಕ್ಕಿದ್ದಕ್ಕೆ ಸಿನಿಮಾ ಗೆಲ್ತು ಅಂತ. ಆಗಲಿ ಅಲ್ವಾ, ಆಗಬೇಕಲ್ಲ, ಎಲ್ಲ ಪಾಸಿಟಿವ್, ತುಂಬ ಪಾಸಿಟಿವ್ ಆಗಿದೆ ಸಿನಿಮಾ. ಸತ್ಯ ಹೇಳಿದಾಗೆ 14 ವರ್ಷಗಳಿಗೆ ಮುಂಚೆ ಫಸ್ಟ್ ಪಾರ್ಟ್ ಮಾಡಿದಾಗ ಇವಾಗ ಈ ಸಿನಿಮಾ ಮಾಡಬೇಕಾದ್ರೆ ಒಂದಷ್ಟು ಬದಲಾವಣೆಗಳಾಗಿದೆ. ಟೆಕ್ನಾಲಜಿಲಿ ಆಗ್ಬೋದು, ಅಡ್ವಾನ್ಸ್ ಆಗಿ ಸ್ಕ್ರಿಪ್ಟ್ ಲೆವೆಲಲ್ಲಿ ಆಗ್ಬೋದು, ಮೇಕಿಂಗ್ ಲೆವೆಲಲ್ಲಿ ಆಗ್ಬೋದು, ಶಾರ್ಟ್ಸು ಅವರು ತೆಗಿತಾ ಲೆವೆಲಲ್ಲಿ ಆಗ್ಬೋದು, ಪ್ರತಿಯೊಂದು ತುಂಬಾ ಅಡ್ವಾನ್ಸ್ ಆಗಿದೆ. ಅದೇ ನಿಟ್ಟಲ್ಲಿ ಚಂದ್ರಚೂಡು ಗೆಳೆಯ ಎಲ್ಲ ಸೇರಿಕೊಂಡು ತುಂಬ ಮುದ್ದಾಗಿ ಆ ಕಥೆನ ರೆಡಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಫ್ರೆಶ್ ಆಗಿ ನರೇಷನ್ ಇದೆ ಸಿನಿಮಾದಲ್ಲಿ, ಬರ್ತಾ ಇದ್ದೀವಿ. ಮಿಕ್ಕಿದ್ದೆಲ್ಲ ನಾಕ್ಷಕರಾಗಲೇ ಹೇಳಿದ್ರು ನಿಮಗೆ ಏನು ಪ್ಲಾನ್ ಮಾಡ್ಕೊಂಡಿದ್ರು ಅಂತ. ಡಿಸೆಂಬರ್ 29 ನಮ್ಮ ಕುಮಾರ್ ಅವರ ಬರ್ಡೇ, ನಮ್ಮ ನಿರ್ಮಾಪಕರ ಬರ್ಡೇ, ಅವತ್ತೇ ಟ್ರೈಲರ್ ಲಾಂಚ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. April 1 ಸಿನಿಮಾ ಬಿಡುಗಡೆ ಮಾಡಬೇಕು ಅಂತ ಫುಲ್ ಫ್ಲೆಡ್ಜ್ ಹಾರ್ಡ್ ಕೆಲಸ ಶುರು ಮಾಡಿದ್ದೀವಿ. ನಿಮ್ಮೆಲ್ಲರ ಸಲಹೆ ಸಹಕಾರ ಸದಾ ಹೀಗೆ ಇರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.